ಏನಿದು? ಏನ ಕಾಣಲ್ವಾ ಉಂಡಿ? ಉಂಡಿ ಅಂತ ಗೊತ್ತು, ಅದಕ್ಕೆ ದುಡ್ಡು ಹಾಕ್ಬೇಕು ಅಂತಾನು ಗೊತ್ತು. ಅದಕ್ಕೊಂದು ಕಾರಣ ಬೇಡವಾ? ಕಾರಣನ? ಗಣೇಶನ್ ಕೂರ್ಸಕ್ಕೆ. ಎಲ್ಲಿ? ಇವನಿಗೆ ಅಡ್ರೆಸ್ ಬೇರೆ ಬೇಕಂತ ಕಣ, ಹಂಪನ್ ಕಟ್ಟೆಯಲ್ಲಿ ಕಣ. ನೋಡಿ ನೋಡಿ, ನೀವು ಈ ತರ ಎಲ್ಲ ಮರ್ಯಾದೆ ಕೊಡದೆ ಮಾತನಾಡಬೇಡಿ. ಗಲ್ಲಿ ಗಲ್ಲಿಯಲ್ಲಿ ಗಣೇಶನ ಕೂರಿಸ್ತಾರೆ, ಅವರಿಗೆ ನಮ್ಮ ಕೈಲಾದಷ್ಟು ಕೊಡ್ತೇವೆ. ನೀವು ಹೀಗೆ ಬಂದು ರಂಪ ಮಾಡಬಾರದು, ತೆಗೆದುಕೊಳ್ಳಿ. ಏಯ್, ಭಿಕ್ಷೆ ಕೊಡ್ತಾ ಇದ್ಯಾ? ಎತ್ತ 500. 500ಗೆ 200 ಸಾಧ್ಯ ಇಲ್ಲಪ್ಪ, ಸುಮ್ಮನೆ ಬಿಸ್ನೆಸ್ ಟೈಮ್ನಲ್ಲಿ ತೊಂದರೆ ಕೊಡಬೇಡಿ, ಹೋಗಿ. ಎತ್ತಲ ಲಾಂಗು? ಎಂತ ಲಾಂಗು, ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು, ಹೋಗಿ. ಏನ ಆಟ ಆಡ್ತಾ ಇದೀಯ? ಏನ್ರಯ್ಯ, ಇಷ್ಟ ದೊಡ್ಡ ಗಂಡಸ್ರಾಗಿ ಇಂಥವ್ರ ಮೇಲೆ ಕೈ ಮಾಡ್ತಿರಲ್ಲಯ್ಯ. ಬಿಡ್ರಯ್ಯ, ಕಾಸು ನೀನ್ ಕೊಡ್ತೀಯ? ನಾನು ಯಾಕೆ ಕೊಡ್ಲಿ? ಮತ್ತೆ ಅವನ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯ? ಇನ್ನೇನ್ ನಿನಗ್ ಮಾಡ್ಬೇಕಾ? ನನಗೇನ್ ಬೇಡ, ಅವನಿಗೆ ಮಾಡು, ಕಾಸು ಕೊಡ್ಸು. ಕಾಸು ಯಾಕೆ ಕೊಡಿಸ್ಲಿ? ಕಾಸು ಕೊಡ್ಸಲ್ಲ. ಅರೇ, ಕಾಸು ಕೊಡ್ಸಲ್ಲ ಅಂದ್ರೆ ಸಪೋರ್ಟ್ ಯಾಕೆ ಮಾಡ್ತಿದ್ಯಾ? ಏಯ್, ಸಪೋರ್ಟ್ ಮಾಡ್ತೀನಿ ನಿಂಗೇನ. ಏಯ್ ನೋಡು, ಈ ತರ ಕೈ ಎತ್ತೋದು ನಮ್ ಬಾಸ್ ಗಿಡ್ಸಲ್ಲ. ಹ್ಮ್. ಓಹೋ, ನಿಮಗ್ ಬಾಸ್ ಬೇರೆ ಒಬ್ಬ ಇದಾನಾ? ಯಾವನವನು? ಇವನೇನಾ ನಿಮ್ ಬಾಸು? ಬಾಸ್ ಅಂದ್ರೆ ಮುದುಕ ಅನ್ಕೊಂಡಿದ್ದೆ. ಇನ್ನು ಬಚ್ಚಾನೆ. ಏಯ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರಿ, ಮುಖ ನೋಡಿದ್ರೆ ಮುದ್ದಾಗಿದೆ, ಸುಮ್ಮನೆ ಡ್ಯಾಮೇಜ್ ಮಾಡ್ಕೋಬೇಡಮ್ಮ. ರೈಟ್ ಹೇಳಮ್ಮ? ಏಯ್, ನೀನ್ ರೈಟ್ ಹೇಳು. ರೈಟ್ ಹೇಳ್ಬೇಕಾ? ಹ್ಮ್, ಬೈ ಆಲ್ ಮೀನ್ಸ್.
ಸ್ಟೈಲಲ್ಲೇ ಫೈಟ್ ಮಾಡ್ತೀಯಾ. ಯು ಆರ್ ಎ ರಿಯಲ್ ಫೈಟರ್. ಐ ಲೈಕ್ ಇಟ್. ಸೀ ಯು. ವಾವ್, ಗಂಡಸು ಅಂದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರ್ಗೆ ನಿಮ್ಮಂತ ಗಂಡ ಸಿಕ್ಕ್ರೆ ಅದು ಅವ್ರ ಪುಣ್ಯ. ಯಾಕೆ ಅಂದ್ರೆ ಧೈರ್ಯವಾಗಿ ಹುಡುಗಿರು ಪಬ್ಲಿಕ್ ನಲ್ಲಿ ಸೇಫ್ ಆಗಿ ಓಡಾಡಬಹುದಲ್ಲ, ಅದಕ್ಕೆ. ವಾಟ್ ಯು ಸೇ? ಅಯ್ಯೋ,